ರಾಮಯ್ಯ ಇಂದಿನ ವರ್ಷಕ್ಕೆ ಹೋಲಿಸಿದರೆ ಕಡಿಮೆ ಹೆಚ್ಚಳ ಗ್ಯಾರಂಟಿಗಳಿಂದ ಅಡ್ಡ ಪರಿಣಾಮವಾಗಿಲ್ಲ ಎಂಬುದು ಸಾಬೀತು. ವಿತ್ತೀಯ ಶಿಸ್ತು, ಹೆಚ್ಚು ಸಾಲ ಕಡಿಮೆ, ಹೆಚ್ಚು ಸಾಲ ಕಡಿಮೆ. ಕನ್ನಡಪ್ರಭದವರು ಬರೆದಿದ್ದಾರೆ, ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ, ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ, ಗ್ಯಾರಂಟಿ ಯೋಜನೆಗೆ ಮುಂದುವರಿಸುವುದರ ಜೊತೆಗೆ 10 ವರ್ಷಗಳ ಅಭಿವೃದ್ಧಿ ಕನಸು ಬಿಚ್ಚಿಟ್ಟ ಸಿದ್ದು. ಮೂಲಸೌಕರ್ಯ, ಕೃಷಿ, ಶಿಕ್ಷಣ, ಆರೋಗ್ಯ ವಿಶೇಷ ಒತ್ತು. ಉದಯವಾಣಿ ಅವರು ಬರೆದಿರೋದು, ಉದಯವಾಣಿ, ಉದಯವಾಣಿ ನಿಮ್ಮ ಮಂಗಳೂರಿನ ಮುನಿಪಾಲ್ ಪತ್ರಿಕೆ, ಅವ್ರು ಬರೆದಿರೋದು. ಬಜೆಟ್ 2024-25 ಕೇಂದ್ರಕ್ಕೆ ಏಟು, ರಾಜ್ಯಕ್ಕೆ ಸ್ವೀಟು. ಕೇಂದ್ರಕ್ಕೆ ಏಟು, ರಾಜ್ಯಕ್ಕೆ ಸ್ವೀಟು. ಪಂಚರಾಜ್ಯಗಳ ಪಂಚ ಗ್ಯಾರಂಟಿಗಳ ನಡುವೆ ಎಲ್ಲರಿಗೂ ಇಷ್ಟಿಷ್ಟು ಕೊಡುವೆ. ಸಿದ್ದು 15ನೇ ಬಜೆಟ್ ವಿಶೇಷ ವ್ಯಾಪಕ ಟೀಕೆ. ಪ್ರಶಂಸೆಗಳ ನಡುವೆಯೂ 5 ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ, ಜೊತೆಗೆ ಅಭಿವೃದ್ಧಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತು ಕೊಟ್ಟಿದ್ದಾರೆ. ವಿಜಯವಾಣಿ ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ, ಸಿದ್ದರಾಮನ ಹುಂಡಿ ನಮ್ಮೂರು, ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ. ಸಿದ್ದರಾಮಯ್ಯ 15ನೇ ಬಜೆಟ್, ತಮ್ಮ 15ನೇ ಬಜೆಟ್, ಸಿದ್ದರಾಮಯ್ಯ 15ನೇ ಬಜೆಟ್. ನೀವು ಹಿಂಗೆ ಬದಲೆ ಮಾಡ್ಕೊಂಡೇ ಇರ್ಬೇಕು ಅಷ್ಟೇ, ನಿಮ್ಗೇನು ಜನ ಆಶೀರ್ವಾದ ಮಾಡಲ್ಲ, ಬದಲೆ ಮಾಡ್ಕೊಂಡೇ ಇರ್ಬೇಕು ಇವರು. ಮಾನ್ಯ ಅಧ್ಯಕ್ಷರೇ, ಆಮೇಲೆ ಹೀಗೆ ವಿವಿಧ ಪತ್ರಿಕೆಗಳು, ಟಿವಿಗಳು ನಮ್ಮ ಬಜೆಟ್ ಅನ್ನ ಪ್ರಶಂಸೆ ಮಾಡಿ ಬರೆದಿದ್ದಾವೆ, ಪ್ರಶಂಸೆ ಮಾಡಿ ಬರೆದಿದ್ದಾವೆ, ಪ್ರಶಂಸೆ ಮಾಡಿ ಬರೆದಿದ್ದಾವೆ ನಮ್ಮ ಬಜೆಟ್ ಅನ್ನ. ಎಲ್ಲ ಪತ್ರಿಕೆಗಳು, ಟಿವಿಗಳು ಕೂಡ ಪ್ರಶಂಸೆ ಮಾಡಿ ಬರೆದಿದ್ದಾರೆ. ಅದರಿಂದ ಇವರು ಹೇಳ್ತಕ್ಕಂತ ಮಾತುಗಳಿದಾವಲ್ಲ, ಆಪಾದನೆಗಳು ಮಾಡ್ತಾ ಇದ್ದಾರಲ್ಲ, ಇವರು ಯಾವ ಯಾವ ಸತ್ಯಾಂಶದಿಂದ ಕೂಡಿರ್ತಕ್ಕಂಥ ಆಪಾದನೆಗಳಲ್ಲ, ಆಪಾದನೆಗಳಲ್ಲ. ಮಾನ್ಯ ಅಧ್ಯಕ್ಷರೇ, ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ದಾರೆ, ಏನಪ್ಪ ಅದು ಅಂತಂದ್ರೆ, ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.